ಸರ್ ಒಬ್ಬ ಲೆಜೆಂಡ್ ಆಕ್ಟರ್ ದೇವರಾಜ್ ಸರ್ ಅವ್ರ ಮಗನ ಜೊತೆ ಪ್ರಜ್ವಲ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ತುಂಬಾನೇ ಖುಷಿ. ಆಲ್ರೆಡಿ ನಾನು ಪ್ರಜ್ವಲ್ ಸರ್ ಜೊತೆ ಮೊದಲು ಮಾಡಿದ್ದೆ, ಒಂದು ಸೂಪರ್ ಸ್ಟಾರ್ ಹೇಳ್ಬಿಟ್ಟು ಸಿನಿಮಾ ಮಾಡಿದ್ದೆ, ಇದು ಎರಡನೇ ಸಿನಿಮಾ. ದೇವರಾಜ್ ಅವ್ರ ಜೊತೆ ಸುಮಾರು ಫಿಲಮ್, ದೇವರಾಜ್ ಸರ್ ಜೊತೆ ಒಂದು ಸಿನಿಮಾ ಆಕ್ಚುಲಿ ಅದು ರಿಲೀಸ್ ಆಗಿಲ್ಲ, ತುಂಬಾ ಚೆನ್ನಾಗಿತ್ತು ಅದು ಸಿನಿಮಾ, ನೆನಪಿಲ್ಲ ಅದು, ತುಂಬಾ ಅದ್ಭುತ ಆಗುತ್ತೆ. ಅದರಲ್ಲಿ ನಾವೆಲ್ಲ ವಿಲನ್ ಕೂಡ ಹೀರೋಗಳಾಗಿ ಎಲ್ಲ ಮಾಡಿದ್ವಿ ಆ ಸಿನಿಮಾ. ಅದು ಭೂಗತ ದೊರೆ ಅಂತ ಸರ್, ಭೂಗತ ದೊರೆಬಿಟ್ಟು ಸಿನಿಮಾ. ಆಗ ದೇವರಾಜ್ ಅವರ ಮಗಳನ್ನ ನಾನು ಮದುವೆ ಆಗ್ತೀನಿ, ಆ ಥರ ಎಲ್ಲ ಪಾತ್ರಗಳು ದೇವರಾಜ್ ಸರ್ ಜೊತೆ ಮಾಡಿದ್ವಿ. ಓಕೆ ಸರ್, ನಿಮಗೆ ಯಾವ್ದಾರ ಒಂದು ಡೈಲಾಗ್ ಹೊಡಿಬೇಕಂತಂದ್ರೆ ತಕ್ಷಣ ನೆನಪ ಬರೋದು ಡೈಲಾಗ್ ಯಾವ್ದು ಸರ್? ನಮ್ಮ ಸಿನಿಮಾ ಯಾವ್ದು ಎಲ್ಲ ಸಿನಿಮಾಗಳದ್ದು ಡೈಲಾಗ್ಗಳಿಗೆ ಹೊಡಿದವು. ನಮ್ಗೆ ಈಗ ಈ ರಾಣಾ ಬೇರೆ ನಮಗೆ ಮನೆ ಹನ್ನೊಂದನೇ ತಾರೀಕು ರಾಣಾ, ಇವಾಗ ಇದು 18ನೇ ತಾರೀಕು, ಎರಡು ಸಿನಿಮಾಗಳು ಎರಡು ಕಣ್ಗಳೇ ನಮಗೆ. ಪುಣ್ಯಕ್ಕೆ ಏನಂದ್ರೆ ಒಂದು ವಾರ ಗ್ಯಾಪ್ ಇರೋದ್ರಿಂದ ನಾವು ಸ್ವಲ್ಪ ಈಗ ಬರ್ತಿರೋ ಮೂವೀಸ್ ಎಲ್ಲ ಕಾಣಿಸ್ಕೊತಿದ್ದೀರ ಸರ್ ನೀವು? ಹೌದು, ಅವ್ನು ಹೌದು. ಮೊನ್ನೆ ಇದು ಧಮಾಕ ಒಂದು, ಹೌದು ಧಮಾಕ ಒಂದು, ಇನ್ನೊಂದು ಎರಡು ಮೂರು ಸಿನಿಮಾ ಕಬ್ಜಾ ಮಾಡಿದ್ವಿ. ಕಬ್ಜಾಲಿ ಸಂಖ್ಯೆ ಇರಕ್ಕೆ ಬಟ್ ಟೂಲ್ ಮೋಸ್ಟ್ಲಿ ನಮ್ಗೆ ಜಾಸ್ತಿ ಬರ್ಬೋದು. ಅಂದ್ರೆ ಕಬ್ಜಾ ಮೂವಿಲಿ ನಿಮ್ಮ ಪಾತ್ರ ಏನು ಸರ್? ಎಮ್ ಎಲ್ ಎ ಕ್ಯಾರೆಕ್ಟರ್ ಅದೇ ಸಣ್ಣ ಕ್ಯಾರೆಕ್ಟರ್ ಅದೇ, ಅದು ಅದೇನೋ ವಿಷಯ ಹೇಳ್ಬೋದ ಇಲ್ಲ ಗೊತ್ತಿಲ್ಲ. ಪಾರ್ಟ್ ಟೂ ಏನೋ ಮಾಡ್ತಾರೆ, ಪಾರ್ಟ್ ಟೂ ನಮ್ಗೆ ಸ್ವಲ್ಪ ಜಾಸ್ತಿ ಅಂದ್ರೆ ಅದು ಇಲ್ಲಿ ಮಾಡಿದ್ದಾರೆ. ಅವ್ರಿಗೆ ಕಬ್ಜಾ ಒನ್ ಕಬ್ಜಾ ಪಾರ್ಟ್ ಟೂ ಅಂತ ಅಂತ ಇದೆ ಅದು, ಮೋಸ್ಟ್ಲಿ ಆ ತರ ಮಾಡ್ಕೊತಾರೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಮಾಡಿದ್ದನ್ನ ನಾವು ಹೋಗಿ ಡಬ್ ಮಾಡಿದ್ ನಾವು ಮಾಡಿದ್ವಿ. ಓಕೆ ಸರ್, ಸರ್ ಅಬ್ಬರ ಮೂವಿ 18ಕ್ಕೆ ರಿಲೀಸ್ ಆಗ್ತಿದೆ, ನಿಮ್ಮ ಪರವಾಗಿ ಜನಗಳಿಗೆ ಏನಂತ ಹೇಳ್ತಾರೆ? ಎಲ್ಲ ಕರ್ನಾಟಕ ಜನತೆಗೆ ಇದೇ ನವೆಂಬರ್ 18ನೇ ತಾರೀಕು ಅಬ್ಬರ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಇಡೀ ನಮ್ಮ ಅಬ್ಬರ ಟೀಮ್ ಮೇಲಿರಲಿ. ನೀವೆಲ್ಲ ಬಂದು ಥಿಯೇಟರಲ್ಲೇ ಬಂದು ಸಿನಿಮಾ ನೋಡಿ ನಮ್ಮನ್ನೆಲ್ಲ ಹಾರೈಸಿ. ಸರ್ ಕೋಟೆ ಸರ್, ನೀವು ನೋಡಿದಂಥ ರೀಸೆಂಟ್ ಮೂವೀಸ್ಗಳ್ಯಾವ್ದು ಸರ್? ರೀಸೆಂಟ್ ಮೂವೀಸ್ಗಳ್ಯಾವ್ದು ಸರ್? ನಾನು ರೀಸೆಂಟ್ ನೋಡಿ ಕಾಂತಾರ ನೋಡಿ. ಸರ್ ಕಾಂತಾರದಲ್ಲಿ ಏನು ಇಷ್ಟ ಆಯ್ತು ಸರ್ ನಿಮಗೆ? ಏನು ಇಷ್ಟ ಆಗಿಲ್ಲ ಸರ್, ನನಗೆ ಎಲ್ಲಾನು ಇಷ್ಟ ಆಯ್ತು ಸರ್. ಓಕೆ, ಅದು ಕೊನೆಗೆ 20 ಮಿನಿಟ್ಸ್ ಸಿನಿಮಾ ವೈಬ್ರೇಷನ್ ನಾನೇ ಕೊನೆಗೆ ನಿಂತು ಕ್ಲಾಪ್ಸ್. ಓಕೆ ಸರ್, ನಿಮ್ಗೆ ಅನಿಸ್ತಾ ಸರ್ ನಾನು ಆ ಮೂವಿಯಲ್ಲಿ ಇರಬೇಕಾಗಿತ್ತು? ಅದು ಏನು ಮಾಡಕ ಸರ್, ನಾವು ಇಷ್ಟು ಇಷ್ಟು ಸಿನಿಮಾಗಳು, ನಾನು ನನಗೆ ಈಗ ಒಂದು 200 ಸಿನಿಮಾಗಳಾಗಿದೆ ಸರ್. ಓಕೆ, ನನಗೆ ನನ್ನ ಖುಷಿ ಏನಂದ್ರೆ ನಾನು ಮಾಡಿದ ಸಿನಿಮಾಗಳೆಲ್ಲ ಸುಮಾರು 100 ಡೇಸ್. ಓಕೆ, ಆಮೇಲೆ ರಾಜ್ಕುಮಾರ್ ಅವರಿಂದ ಹಿಡ್ಕೊಂಡು ಇವರೋ ಈ ಪೀಳಿಗೆಯಲ್ಲಿ ಹೀರೋಗಳ ಜೊತೆ ಎಲ್ಲ ಜೊತೆ ಆ್ಯಕ್ಟ್ ಮಾಡಿದ್ದೆ ಸರ್. ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಸರ್ ಈ ಮೂಮೆಂಟ್? ತುಂಬಾ ಖುಷಿ ಆಗುತ್ತೆ ಸರ್, ತುಂಬಾ ಖುಷಿ ಆಗುತ್ತೆ. ನಮ್ಗೆ ಇದೊಂದು ನಮ್ದು ಒಂದು ಅಚೀವ್ಮೆಂಟ್ ಅಲ್ಲ ಸರ್. ರಾಜ್ಕುಮಾರ್ ಅವ್ರ ಜೊತೆಯಿಂದ ಇವತ್ತವರೆಗೂ ನಾವು ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅಂದರೆ ಅದು ನಮ್ಮ ಕರ್ನಾಟಕದ ಜನತೆ ಕೊಟ್ಟಿರೋ ಪ್ರೀತಿ ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸರ್ ಇದೇ 18 ನಿಮ್ಮ ಮೂವಿ ರಿಲೀಸ್ ಆಗ್ತಿದೆ, ಎಲ್ಲ ಚಿತ್ರಮಂದಿರಗಳಲ್ಲೂ ಅಬ್ಬರಿಸಲಿ ಅಂತ ಕೇಳ್ಕೊತೀನಿ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.